ನಾನಿವತ್ತು ಮಜ್ಜಿಗೆ ಸೊಪ್ಪಿನ ಕಷಾಯ ಮಾಡ್ತಾಯಿದ್ದೇನೆ. ನನಗೆ ಸಹ ಸ್ವಲ್ಪ ಕಫ, ಕೆಮ್ಮು ಮತ್ತು ಸ್ವಲ್ಪ ತಲೆಸಿಡಿತ ಸಹ ಇದೆ. ಒಂದು ಪಾತ್ರೆಯಲ್ಲಿ ಫುಲ್ಲು ನೀರು ತಗೊಳ್ಳಿ. ಇನ್ನು ಮಜ್ಜಿಗೆ ಸೊಪ್ಪು ಉಂಟಲ್ಲ, ಅದನ್ನು ಅದರಲ್ಲಿ ಹಾಕಿ. ಮಾಡಲಿಕ್ಕೆ ತುಂಬಾ ಈಸಿ. ಒಂದು ಚಿಕ್ಕ ನೀರುಳ್ಳಿ ಕಟ್ ಮಾಡಿ ಅದರಲ್ಲಿ ಹಾಕಿಬಿಡಿ. ನೀವು ಎಷ್ಟು ನೀರು ಇಟ್ಟಿದ್ದೀರಿ ನೋಡಿ, ಅದು ಅರ್ಧಕ್ಕರ್ಧ ಆಗಬೇಕು ಕಷಾಯ ಆಗಬೇಕಾದ್ರೆ. ಇದೊಂದು ಚಿಕ್ಕ ಕಸದ ಏನು ಹೇಳ್ತಾರೆ ಡಸ್ಟ್ಬಿನ್ ನಾನು ಮುಂಚೆ ಹಾಕಿದ್ದೆ. ನಿಮಗೆ ಹೇಗನ್ನಿಸಿದ್ದು ಒಂದು ಕಮೆಂಟ್ ಮಾಡಿ, ಆಯಿತಾ? ಖುಷಿ ಆಯಿತಾ ಯಾರಾದರೂ ಮಾಡಿದ್ದೀರಾ ಇದನ್ನು ನೋಡಿ? ನನಗಂತೂ ತುಂಬ ಇಷ್ಟ ಆಯ್ತಿದ್ದು. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ, ಆಯಿತಾ? ನೋಡಿದವರು ಒಮ್ಮೆ ನೋಡಿಕೊಳ್ಳಿ. ಹಾಗೆ ಸ್ವಲ್ಪ ಬೆಲ್ಲ ಇದಕ್ಕೆ ಹಾಕೋದು, ಅದು ಕುದಿ ಬರ್ತಾ ಇರ್ತದೆ. ನೀವು ಒಂದೊಂದೇ ಒಂದೊಂದೇ ಹಾಕ್ತಾ ಇರಿ. ಅದು ಮಜ್ಜಿಗೆ ಸೊಪ್ಪಿಗೆ ನಾನು ಗಂಟು ಕಟ್ಟಿದ್ದೆ, ಅದರಲ್ಲಿ ಹಾಕುವಾಗ ಅದು ಬಿಡಿಸಿ ಹೋಯ್ತದ್ದು. ಇಷ್ಟು ನೀರಿಗೆ ನಾನು ಇಷ್ಟು ದೊಡ್ಡ ಶುಂಠಿ ಹಾಕಿದ್ದೇನೆ, ಜಿಂಜರ್. ಅದನ್ನು ಹೀಗೆ ಕುಟ್ಟಿಟ್ಟದ್ದು, ಅದು ತೋರಿಸ್ಲಿಕ್ಕಾಗಿ ನಿಮಗೆ. ಈ ಮಜ್ಜಿಗೆ ಸೊಪ್ಪಿದೆ ಅಲ್ವಾ, ನಾನು ಯೂಟ್ಯೂಬಲ್ಲಿ ಚೆಕ್ ಮಾಡಿದೆ, ಇದು ಜೀರ್ಣಶಕ್ತಿ ಇಂಪ್ರೂವ್ ಮಾಡ್ತದಂತೆ, ಕೊಲೆಸ್ಟ್ರಾಲ್ ಕಮ್ಮಿ ಮಾಡ್ತದಂತೆ, ಡಿಪ್ರೆಷನ್ ಕಮ್ಮಿ ಮಾಡ್ತದಂತೆ, ಅಂದರೆ ನರಗಳನ್ನೆಲ್ಲ ಸಾಂತ್ವನಗೊಳಿಸಿ ಡಿಪ್ರೆಷನ್ ಕಮ್ಮಿ ಮಾಡ್ತದಂತೆ, ಮತ್ತು ಪೊಟ್ಯಾಷಿಯಂ ಭರಿತವಾಗಿದೆ ಅಂತೆ, ಇದರಲ್ಲಿ ಬಿ ಪಿ ಕಂಟ್ರೋಲ್ ಬರ್ತದಂತೆ, ಹಾಗೂ ಕಿಡ್ನಿ ಆರೋಗ್ಯ ಸುಧಾರಿಸುತ್ತದೆ ಅಂತ ನಾನು ಇದರಲ್ಲಿ ಯೂಟ್ಯೂಬಲ್ಲಿ ಓದಿದ್ದೆ, ಆಯಿತಾ? ಹಾಗೆ ಗರ್ಭಿಣಿಯರು ಇದನ್ನು ತಗೊಳ್ಬಾರ್ದಂತ ಇತ್ತು. ಈಗ ಸ್ವಲ್ಪ ಪೆಪ್ಪರ್ ಹಾಕುವ, ಬ್ಲ್ಯಾಕ್ ಪೆಪ್ಪರ್, ಕರಿಮೆಣಸು. ನಂದು ಕುಟ್ಟಿ ಹಾಕುವಾಗ ಅಲ್ಲಿ ತುಂಬ ನೀರು ಇಂಗಿ ಹೋಯಿತು. ನೀವೆಲ್ಲ ಒಟ್ಟಿಗೆ ಒಮ್ಮೆಗೆ ಹಾಕಿ, ಆಯಿತಾ? ಇದು ಅರ್ಧಕ್ಕರ್ಧ ಆಗಬೇಕು ನೀರು ಕಷಾಯ. ಹಾಗೆ ಒಂದು ಚಿಟಕಿ ಉಪ್ಪು ಹಾಕಿ, ಕುಡಿಲಿಕ್ಕೆ ಖುಷಿ ಆಗ್ತದೆ, ರುಚಿ ಆಗ್ತದೆ. ಹಾಕಲೇಬೇಕಂತ ಏನಿಲ್ಲ, ಇದು ಬಿಸಿ ಬಿಸಿ ಕುಡಿಯುವಾಗ ಉಂಟಲ್ವಾ, ತುಂಬಾ ಆರಾಮಾಗ್ತದೆ, ಎಲ್ಲ ಕಫ ಕೆಮ್ಮೆಲ್ಲ ತುಂಬ ಕಮ್ಮಿ ಆಗ್ತದೆ. ಹಾಗಂತ ತುಂಬ ಕುಡಿದ್ರೆ ಇದು ಹೀಟ್ ಅಂತ ಹೇಳ್ತಾರೆ. ಒಮ್ಮೆ ಮಾಡಿ ನೋಡಿ, ಆಯಿತಾ? ಖುಷಿಯಾದರೆ ಒಂದು ಲೈಕ್ ಕೊಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಖುಷಿಯಾಗಿರಿ, ನಗ್ನಗ್ತಾ ಇರಿ. ಬಾಯ್.